ಪಾಪ ನಾನು ಮೆಂಟ್ಲಾಸ್ ಅದೇ ಉಟ್ಪಾರುಪೇಟೆ ಹತ್ರ ಮೆಂಟ್ಲಾಸ್ಪತ್ರೆ ಆಸ್ಪತ್ರೆ ಇದ್ದೆ ಅಂತೇಳಿಲ್ಲ ಎರಡು ದಿನ ಒಂದು ಕೇಸಲ್ಲಿ ಎಲ್ಲ ಸ್ಪೆಷಲ್ ಡ್ಯೂಟಿ ಅಲ್ಲಿಗೆ ಊಟ ತಂದು ಕೊಟ್ಟರು ಸೈಕಲಲ್ಲಿ ಸೈಕಲಲ್ಲಿ ನಮ್ಮ ಯಜಮಾನ್ರು ಈವನ್ ನಾನು ರಾಜಾಜಿನಗರ ಮನೆ ಇತ್ತು ಯಶವಂತಪುರದಲ್ಲಿದ್ದೆ ಆಮೇಲೆ ಕಿಡ್ನಾಪಿಂಗ್ ಕೇಸಲ್ಲೂ ಅಷ್ಟೇ ಒಂದು ಸತಿ ಅಲ್ಸೂರ್ ಗೇಟಲ್ಲಿ ಇದ್ದಾಗಲೇ ಒಂದು ಹುಡುಗಿ ಕಿಡ್ನಪ್ ಆಗಿದೆ ಅಂಥೇಳಿ ಕೇರಳದಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಹುಡುಗಿನ ಅದನ್ನು ಕರ್ಕೊಂಬರ್ಬೇಕು ಅಂತ ಸಬ್ ಇನ್ಸ್ಪೆಕ್ಟ್ರು ಆ ಮನೆಯವರು ನಾವೆಲ್ಲ ಹೋದ್ವಿ ಕಿಡ್ನಾಪಿಂಗ್ ಕೇಸಲ್ಲಿ ಕರ್ಕೊಂಬರೋಕ್ಕೆ ಕೇರಳಾಗೆ ಹೋಗ್ಬಿಟ್ಟು ಅಲ್ಲಿಂದ ಆ ಹುಡ್ಗಿನ ಕರ್ಕೊಂಡ್ಬಂದು ಸೇಫ್ಟಿಯಾಗಿ ಅವ್ರ ತಂದೆ ತಾಯಿ ವರ್ಷಕ್ಕೆ ಕೊಟ್ಟಿದ್ದೀವಿ ಕಿಡ್ನಪ್ ಮಾಡಿದ್ದು ಹುಡುಗಿನ ಎಂಟು ವರ್ಷದ ಹುಡುಗಿ ಅದು ಅದನ್ನು ಎಂಟು ವರ್ಷ ಇದು ವಿಶಾಖಪಟ್ಟಣದಲ್ಲಿ ಬಿಟ್ಟು ಬಂದಿದ್ದೀನಿ ಅದನ್ನು ಕರ್ಕೊಂಡೋಗಿ ಜೀವ ವಿಶಾಖಪಟ್ಟಣ ಅದೊಂದು ಕೇಸು ವಿಶ ವಿಶಾಖಪಟ್ಟಣಂದು ಅನಂತಪುರದಲ್ಲೊಂದು ಎರಡು ಕೇಸು ಚೆನ್ನಾಗಿ ನೆನಪಿದೆ ಯಶವಂತಪುರದಲ್ಲಿ ಆಮೇಲೆ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ನಾನು ಬಿಟ್ಟು ಬಂದಿದ್ದೇನೆ ಅದೇ ಥರ ಯಶವಂತಪುರದಲ್ಲಿ ಇನ್ನೊಂದು ಕೇಸು ಅಂದೆ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗಿನ ಮನೆ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ರು ಯಶವಂತಪುರದಲ್ಲಿ ಅಲ್ಲೇ ಆಮೇಲೆ ಅವ್ರ ಮನೆಯಲ್ಲಿ ಏನಾಗಿದೆ ಗಂಡ ಎಂತಿ ಇಬ್ಬರೂ ಇದ್ದರು ಸ್ವಲ್ಪ ಚೆನ್ನಾಗಿರೋ ಫ್ಯಾಮ್ಲಿನೇ ಆ ಅಮ್ಮನಿಗೆ ಇವನು ಆ ಆ ಅಯ್ಯಮ್ಮ ಕೆಲಸಕ್ಕೇನೋ ಹೋಗ್ತಾ ಇದ್ಲೇನೋ ಎಲ್ಲಾದರೂ ಹೋದರೆ ಅಯ್ಯಪ್ಪ ಇದ್ಕೊಂಡು ಆ ಹುಡ್ಗಿಗೆ ಬ್ಲೂ ಫಿಲಮ್ ತೋರಿಸೋದು ಆ ಹುಡ್ಗಿನ ಇದು ಹೋಗೋದು ಬಲತ್ಕಾರ ಮಾಡೋದು ಇದೆಲ್ಲ ಮಾಡ್ತಾಯಿದ್ರಂತೆ ಆ ಹುಡ್ಗಿ ಹೇಳ್ಕೊಳ್ಳೋಕ್ಕಿಲ್ಲ ಬಿಡೋಕ್ಕಿಲ್ಲ ಪಾಪ ಹದಿನೈದು ಹದಿನಾರು ವರ್ಷ ಕಡೆಗೆ ಇದಾಗ್ಬಿಟ್ಟು ಆ ಹುಡ್ಗಿ ಮೇಲೆ ಕಲ್ತನ ಕೇಸೇ ಓಡಿಸ್ಬಿಟ್ಟ ಗಂಡ ಆ ಹುಡ್ಗಿ ಗಂಡ ಇಂತಿಗೆ ಜಗಳ ಬಂದುಬಿಟ್ಟು ಕೇಸ್ ಕೊಟ್ಟರು ಸ್ಟೇಷನಲ್ಲಿ ಬಂದು ಈ ಹುಡುಗಿ ಏನೋ ಚೈನಲ್ಲ ಕದ್ದುಬಿಟ್ಟಿದ್ದಾಳೆ ನಮ್ಮ ಇದರಲ್ಲಿ ಇದು ಮಾಡಿದ್ದಾರೆ ಅಂತ ಆಮೇಲೆ ಎತ್ಕೊಂಡು ಚೈನ್ ಕದ್ದಿದ್ದಾರೆ ಅಂದರೆ ಆ ಹುಡುಗೀನ ಕದ್ದಿದ್ದಾರೆ ಹೇಳಿಬಿಟ್ಟು ಆ ಹುಡ್ಗೀನ ಕಳಿಸ್ಬಿಟ್ರು ಊರಿಗೆ ಅಯ್ಯಪ್ಪ ಕಂಪ್ಲೇಂಟ್ ಮಾತ್ರ ಬಂದು ಕೊಟ್ರು ಕಂಪ್ಲೇಂಟ್ ಎಂತಿನೇನೋ ಬಂದು ಕೊಟ್ಟರು ಈ ಥರ ಚೈನ್ ಎಲ್ಲ ಇಲ್ಲ ಅಂತ ಹೇಳ್ತಾರೆ ಅಂತ ಗಂಡನೇ ಎತ್ಕೊಂಡಿದ್ರು ಯಾರು ಅದು ಕಡೆಗಿತ್ಕೊಂಡು ಆ ಹುಡ್ಗಿನ ಕರ್ಕೊಂಬರ್ಬೇಕು ಅಂತ ನಾವು ಇಲ್ಲಿಂದ ವಿಶಾಖಪಟ್ಟಣಕ್ಕೆ ಹೋದ್ವಿ ಹ್ಞೂ ವಿಜಯವಾಡಕ್ಕೆ ವಿಜಯವಾಡಕ್ಕೆ ಹೋದ್ವಿ ವಿಜಯವಾಡಕ್ಕೆ ಹೋದ್ಮೇಲೆ ವಿಜಯವಾಡದಲ್ಲಿ ಅವ್ರು ಟ್ರೇಸ್ ಮಾಡಿಕೊಂಡು ಆ ಹುಡ್ಗಿ ಅಲ್ಲಿದ್ರು ಕರ್ಕೊಂಡು ಬಂದ್ವಿ ಬೆಂಗಳೂರಿಗೆ ಮೇಲೆ ಏನಂದರೆ ಈ ಥರ ಗಂಡ ಹಿಂತಿನಲ್ಲೇ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಅವರುಗಳು ತೊಂದರೆಯಿಂದ ಈ ಹುಡುಗಿ ಮೇಲೆ ಇಟ್ಬಿಟ್ಟಿದ್ರು ಕೇಸ್ ಪಾಪ ಆ ಹುಡ್ಗೀದ್ ನೋಡಿದ್ರೆ ನಮಗೆ ತುಂಬ ಬಡವರು ಗುಡ್ಸಿಲಿದ್ರು ಅಲ್ಲಿ ಫುಟ್ಪಾತ್ ಮೇಲೆ ಫುಟ್ಪಾತ್ನಲ್ಲಿ ಗುಡ್ಸಲಾಕ್ಕೊಂಡಿದ್ದಾರಲ್ಲ ಅದರಲ್ಲಿದ್ದರು ಹುಡ್ಗಿಯನೋ ಮೀಡಿಯಮ್ ಆಗಿತ್ತು ನೋಡೋದಕ್ಕೆ ಕೆಲಸಕ್ಕೆ ಯಾರೋ ತಂದು ಸೇರಿಸಿದ್ದಾರೆ ಕರ್ಕೊಂಡ್ಬಂದಿದ್ದೆ ಆ ಗಂಡಸನ ಆಕೆ ತಡಿಲಾರ್ದೆ ಆ ಹುಡ್ಗಿನ ಓಡೋಯ್ತೋ ಇಲ್ಲ ಇವರೇ ಕಳಿಸ್ಬಿಟ್ರು ಅಂತ ಗೊತ್ತಿಲ್ಲ ಹುಡ್ಗಿ ಹೇಳ್ಕೊಂಡಿಲ್ಲ ಆಮೇಲೆ ಕರ್ಕೊಂಡ್ಬಂದಿಲ್ಲೆಲ್ಲ ಮಾಡಿದ ಮೇಲೆ ಹುಡ್ಗಿಂದು ಎರಡು ಮೂರು ದಿನ ಇಲ್ಲಿ ಇಟ್ಕೊಂಡಿದ್ವಿ ಕೇಸ್ ಇದೆಲ್ಲ ಮಾಡಿದರು ಕೇಸ್ ಮಾಡಿದ ಮೇಲೆ ಅವ್ಗಿನ್ನೇನು ತಪ್ಪೇ ಇಲ್ಲ ಹುಡ್ಗಿಗೇನು ಗೊತ್ತಿಲ್ಲ ಆದರೆ ಈ ಅಪ್ಪ ಮಾಡಿರೋ ಕೆಲಸಕ್ಕೆ ಆ ಹುಡುಗಿ ಬೇಜಾರು ಪಟ್ಕೊಂಡಿದೆ ಹಾಗಂತ ಕಡೆಗೆ ಡಿಸೈಡ್ ಆಗಿ ಅದೇ ಆ ಹುಡ್ಗಿ ಮೇಲೆ ತಪ್ಪಿಲ್ಲ ಹೋದ್ರೆ ಹೋಗಲಿ ಕೆಲಸ ಕೆಲಸ ವಾಪಸ್ಸು ಕೇಸ್ ವಾಪಸ್ ತಗೊಂಡ್ಬಿಡ್ತೀವಿ ಆ ಹುಡ್ಗಿನ ತಿರ್ಗಾ ಸೇಫ್ ತಿರ್ಗಾ ನಾನು ಒಬ್ಬಳೇ ಕರ್ಕೊಂಡೋಗಿ ಹುಡುಗಿನ ವಿಜಯವಾಡದಲ್ಲಿ ಬಿಟ್ಟು ಬಂದೆ ವಿಜಯವಾಡಕ್ಕೆ ನಾನು ಮೊದಲು ಹೋಗೋವಾಗ ನಮ್ಮ ಇನ್ಸ್ಪೆಕ್ಟ್ರು ಇಬ್ಬರು ಹೆಡ್ ಕಾನ್ಸ್ಟೇಬಲ್ ಒಬ್ರು ಕಾನ್ಸ್ಟೇಬಲ್ ಎಲ್ಲ ಜೊತೇನಲ್ಲಿ ಹೋಗಿದ್ವಿ ಬರೋವಾಗ ತಿರ್ಗಾ ಮೇಲೆ ಏನೂ ಇಲ್ಲ ಅಂತ ಡಿಸೈಡ್ ಆಯ್ತಲ್ಲ ಅವಾಗ ಒಬ್ಳೇ ಹೋಗಿ ಅವ್ರು ಸೇಫ್ಟಿಯಾಗಿ ಬಿಟ್ಟು ಬರಬೇಕು ಅಂತೇಳಿದರು ಎಷ್ಟಾದರೂ ನಮ್ಮ ಆಫೀಸರ್ಸು ಅದೊಂದು ಏನಂದರೆ ಮಕ್ಕಳಿಗೆ ಗೌರವ ಕೊಟ್ಟು ಇದು ಮಾಡೋದಕ್ಕೆ ಒಂದು ಇದು ಇಟ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಅದನ್ನು ಕರ್ಕೊಂಡೋಗಿ ಬಿಡೋವಾಗ ನಾನೊಬ್ಳೇ ಹೋಗಿ ಬಿಟ್ಟು ಬಂದಿದ್ದೀನಿ ಬಿಟ್ಟು ಬಂದೆ ವಿಜಯವಾಡಕ್ಕೆ ಆದರ ಕೇಸು ಎಷ್ಟೋ ಹೋಗಿದ್ದೀವಿ ಗುಜರಾತ್ಗೆ ಹೋಗಿದ್ದಷ್ಟೇ ಕೋಟ್ಯಾಂತ ರೂಪಾಯಿ ಮೋಸ ಮಾಡಿಬಿಟ್ಟಿದ್ರು ಇಲ್ಲಿ ಫೋರ್ ಟ್ವೆಂಟಿ ಕೇಸು ಗುಜರಾತಲ್ಲಿ ಕೇಸ್ ರಿಜಿಸ್ಟ್ರಾಗಿತ್ತು ಅಲ್ಲಿಂದ ಎ ಸಿ ಪಿ ದಫೆದಾರರು ಎಲ್ಲ ಜೆಂಟ್ಸ್ ಬಂದುಬಿಟ್ಟಿದ್ರು ಆ ಲೇಡೀಸ್ ಇನ್ವಾಲ್ವ್ ಆಗಿತ್ತು ಇಲ್ಲಿ ಆ ಲೇಡೀಸನ್ನು ಅರೆಸ್ಟ್ ಮಾಡಿದರು ಸಿ ಬಿ ಅವರು ಅದಕ್ಕೆ ಒಬ್ಬ ಮಹಿಳಾ ಇನ್ಸ್ಪೆಕ್ಟ್ರು ಶಾಂತಮ್ಮ ಅಂತ ನಾನು ಇನ್ನೊಬ್ರು ಎಸ್ಕಾಟ್ ಹೋಗಬೇಕು ಅಂತ ಹೇಳಿದರು ಗುಜರಾತ್ಗೆ ಅವರು ಜೊತೆಗಿದ್ರು ಅವನ್ನ ಕಟ್ಕೊಂಡು ನಾವು ಗುಜರಾತ್ಗೆ ಇಲ್ಲಿಂದ ಹೋದ್ವಿ ಫೋರ್ ಟ್ವೆಂಟಿ ಕೇಸಲ್ಲಿ ಅಂದರೆ ಕೋಟ್ಯಾಂತ ರೂಪಾಯಿ ಮೋಸ ಮಾಡಿದರು ಆ ಕೋರ್ಸ್ ಕೇಸ್ ಕರ್ಕೊಂಡೋಗಿ ಅಲ್ಲೇ ಅವ್ರನ್ನ ನಾನು ಒಂದು ದಿನ ನೋಡಿಕೊಂಡು ಅಲ್ಲೂ ಇದ್ರೂ ಕೂಡ ಎಸ್ ಕಟ್ ಮಾಡಿದ್ದೆ ನೋಡಿ ಅವರು ಡಬ್ಲ್ಯೂ ಶಾಪ್ ಬರೋದು ಲೇಟ್ ಆಯಿತು ಅದಕ್ಕೆ ನಾನೇ ಅಲ್ಲಿ ನೋಡಿಕೊಂಡು ಇದು ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡೋವರೆಗೂ ನಾನು ಇದ್ದೆ ಆಮೇಲೆ ಅವ್ರಿಗೆ ಅಲ್ಲಿಂದ ಈಗ ಸ್ಟೇಷನ್ಗೆ ತಗೊಂಡ್ರು ಅವರು ಬೇಕಾಗಿದೆ ಇನ್ನೂ ಸ್ವಲ್ಪ ದಿನ ಇನ್ವೆಸ್ಟಿಗೇಷನ್ಗೆ ಅಂತ ನಾನು ವಾಪಸ್ ಬಂದಿದ್ವಿ ಇನ್ನೊಂದು ರಾಜಸ್ಥಾನದಲ್ಲಿ ಕೋರ್ಟ್ ಹೈಕೋರ್ಟಿಂದ ಎ ಬಿ ಎಸ್ ಕರ್ಪರ್ಸ್ ಅಂತ ಬರುತ್ತೆ ಅಂದ್ರೆ ಅಂದರೆ ಇವರು ಯಾರಾದರೂ ಮಿಸ್ಸಿಂಗ್ ಅದು ಇದು ಹಾಕಿದರೆ ಅವ್ರನ್ನ ನಮಗೆ ಕರ್ಸ್ಕೊಡಿ ಅಂತ ಅವ್ರ ಕಡೆ ಅವ್ರು ಹಾಕ್ತಾರೆ ಪೇರೆಂಟ್ಸೇ ಆಗಲಿ ಯಾರೇ ಆಗಲಿ ಆ ಥರ ಒಂದು ಹುಡುಗಿದು ಕೇಸಾಗಿತ್ತು ಕೋರ್ಟಿಂದ ಆರ್ಡರ್ ಬಂದಿತ್ತು ಹುಡುಗಿ ಮಿಸ್ ಆಗಿತ್ತು ಅಂದರೆ ಇಲ್ಲಿಂದ ಯಾರೋ ಕರ್ಕೊಂಡೋಗಿದ್ದಾರೆ ಅಂತ ಬಂದುಬಿಟ್ಟಿತ್ತು ರಾಜಸ್ಥಾನಕ್ಕೆ ಅದಕ್ಕಿತ್ಕೊಂಡು ಅವ್ರ ಕಡೆಯವರೆಲ್ಲ ಅವರು ಲೋ ಮಾಡ್ತಾಯಿದ್ದ ಒಬ್ಬ ಅವರಿಬ್ಬರು ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅವ್ರ ಕಡೆಯವರು ಇದು ಮಾಡಿ ಇದು ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಹುಡ್ಗಾನು ಕಂಪ್ಲೇಂಟ್ ಕೊಟ್ಟು ಆ ಹುಡ್ಗಿ ನನಗೆ ಬೇಕೇ ಬೇಕು ಅಂತ ಕೋರ್ಟ್ಗೆ ಹಾಕಿದ್ದ ಅವನು ಕೋರ್ಟ್ಗೆ ಹಾಕಿದ್ದಕ್ಕೆ ಅದಕ್ಕೋಸ್ಕರ ನಾವು ಇನ್ಸ್ಪೆಕ್ಟ್ರು ಏ ಇನ್ಸ್ಪೆ ನಮ್ಮ ಉಪ್ಪಾರ ಪೇಟೆನಲ್ಲಿದೆ ಸಬ್ ಸಬ್ಇನ್ಸ್ಪೆಕ್ಟ್ರು ನಾನು ದಫೆದಾರು ನಾವು ನಾಲ್ಕೈದು ಜನ ಸೇರಿಕೊಂಡು ಆ ಹುಡ್ಗಿನ ಕರ್ಕೊಂಡ್ಬರ್ಬೇಕು ಅಂತ ಇಲ್ಲಿಂದ ರಾಜಸ್ಥಾನಕ್ಕೆ ಹೋದ್ವಿ ರಾಜ ಆ ಹುಡ್ಗ ಇದ್ನಲ್ಲ ಜೊತೆಗೆ ಅದೇ ಲವ್ ಮಾಡಿದ್ದು ಹುಡ್ಗ ಇದ್ನಲ್ಲ ಅವನು ಅರೆಸ್ಟ್ ಮಾಡಿಲ್ಲ ಅವನು ಎ ಬಿ ಎಸ್ ಕಾರ್ಪಸ್ ಹಾಕೊಂಡ್ರೆ ಅವನು ಕಡೆಗೆ ನಾವು ಹೋಗಿದ್ದು ಅರ್ಥ ಆಯಿತಾ ಅವನು ಕಡೆಯಿಂದಾನೆ ನಾವು ಹೋಗಿದ್ದು ಆ ಹುಡ್ಗಿ ಅಲ್ಲಿದ್ದಾರೆ ರಾಜಸ್ಥಾನದಲ್ಲೋಳು ಹಾಗಂತ ಹೇಳಿದ್ರು ಅದಕ್ಕೆ ರಾಜಸ್ಥಾನಕ್ಕೆ ಕರ್ಕೊಂಡು ಬರಬೇಕಾದ್ರೆ ಹೋಗಿದ್ವಿ ಆ ಹುಡ್ಗೂ ನಮ್ಮ ಜೊತೆಗೆ ಬಂದಿದ್ದ ಇಂಥ ಮನೆ ಅಂತ ಅಲ್ಲಿ ಹೋದಾಗ ನಮಗೆ ಆ ಹುಡ್ಗಿ ಅಲ್ಲಿದ್ಲು ಇದ್ದಾಗ ಇವನ ಜೊತೆ ಬರೋಕ್ಕೆ ಇಷ್ಟ ಇದೆಯಾ ಏನು ಅಂತ ಕೇಳಿ ಮಾಡಿ ನಮ್ಮ ಇನ್ಸ್ಪೆಕ್ಟ್ರು ಅಲ್ಲಿನ ಪೊಲೀಸ್ ಅವ್ರ ಹತ್ರ ಹೋಗಿ ನಾವು ಫಸ್ಟ್ ಅವ್ರ ಹತ್ರ ಮಾತಾಡಿಕೊಂಡು ಇದು ಮಾಡಿದ್ವಿ ಅವರ ಹತ್ರ ಏ ಇದು ಈ ಹುಡುಗಿ ಈ ಥರ ಅಲ್ಲಿಂದ ಬಂದಿದ್ದಾಳೆ ಇಬ್ಬರು ಲೋ ಮಾಡಿದ್ದಾರೆ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ ಇವರು ಹಾಗಂತೇಳಿ ಮದುವೆ ಮಾಡೋಕ್ಕೆ ಮೇಜರ್ ಆಗಿದ್ದರಿಂದ ಮದುವೆ ಆಗ್ಬೋದು ಆದರೆ ಈ ಬಲವಂತವಾಗಿ ಅವ್ರ ಕಡೆ ಅವ್ರು ಕರ್ಕೊಂಬಂದು ಅಂತ ಹೇಳಿದ್ವಿ ಆಮೇಲೆ ಇದು ಮಾಡಿ ಕರೆ ಕಳಿಸ್ಕೊಟ್ರು ಅದು ಕಳ್ಸ್ಕೊಟ್ಟ್ಮೇಲೆ ರಾಜಸ್ಥಾನದಲ್ಲ ಅವ್ರನ್ನ ಬಿಕ್ಕೇನೇನು ಬರುತ್ತೆ ಹತ್ರ ಅಲ್ಲಿ ಹೋಗಿ ಕರ್ಕೊಂಡ್ಬಂದುಬಿಟ್ಟು ಕರ್ಕೊಂಡು ಒಂದು ವಾರ ಐತೆ ಚಿಕ್ಕಮಿ ಅಲ್ಲಿ ಎರಡು ಮೂರು ದಿನ ಇರಬೇಕಾಗ್ ಟಿಷನ್ ಬಂತು ಟ್ರೈನಲ್ಲಿ ಸಿಕ್ಕಿಲ್ಲ ಸೀಟು ಅಂತ ಅಲ್ಲೆಲ್ಲ ಇದ್ಕೊಂಡು ತಿರ್ಗಾ ಬರೋದು ಹೋಗೋದು ಒಂದು ವಾರಕ್ಕೆ ಹೊರಗಡೆ ಹೋದರೆ ನಮ್ಮ ಮನೆಯಲ್ಲಿ ನಮ್ಗೆ ಇದು ಜಾಯಿಂಟ್ ಫ್ಯಾಮ್ಲಿ ಇತ್ತು ನಮ್ಮ ಮಕ್ಕಳ ಎಲ್ಲ ನಮ್ಮ ಅವರ ಅತ್ತೆ ಇಬ್ಬರು ಇದ್ದರು ಮನೆಯಲ್ಲಿ ನಮ್ಮ ಯಜಮಾನ್ರು ಅತ್ತೆ ನಮ್ಮ ನಾದಿನಿಯಲಿರು ಎಲ್ಲ ನಮ್ಮ ಮನೆ ಜಾಯಿಂಟ್ ಫ್ಯಾಮ್ಲಿ ಇತ್ತು ಇವನ್ ನಾನು ಪೊಲೀಸ್ ಡ್ಯೂಟಿ ಮಾಡೋವಾಗ ನಾನು ಮನೆಯೇ ಮರ್ತಂಗಿದ್ದೆ ಆ ಥರ ಡ್ಯೂಟಿನಲ್ಲಿ ಯಾವಾಗ ಹೇಳಲಿ ಯಾರು ಹೇಳಲಿ ಎಲ್ಲ ಹೇಳಲಿ ವಿಜಯಲಕ್ಷ್ಮೀನ ಕಳಿಸು ವಿಜಯಲಕ್ಷ್ಮೀನ್ ಕಳಿಸ್ಬಿಡ್ತಾಯಿದ್ರು ಯಾವ ಮೇಡಮ್ ಕೇಳಲಿ ವಿಜಯಲಕ್ಷ್ಮಿ ಹೋಗ್ಲಿ ಅಂತ ಅಂದರೆ ಇನ್ನೊಂದು ಯಾಕೆಂದರೆ ಅವ್ರಿಗೆ ನನ್ನ ಧೈರ್ಯನೂ ನೋಡಿದರು ಧೈರ್ಯವಾಗಿ ಎಲ್ಲ ಕೇಳ್ತ ನಮ್ಮ ಡಬ್ಲ್ಯೂ ಶಾಪಲ್ಲ ಏನು ಅಂತ ಇದ್ದರು ನಮ್ಮ ಜೊತೆ ಕೆಲಸ ಮಾಡೋರು ನನಗದೊಂದು ಹೆಮ್ಮೆ ಏನಂದರೆ ಮೇಡಮ್ ನಮ್ಗೆ ವಿಜಯ ಬಂದರೆ ಸಾಕು ಮೇಡಮ್ ಜನ್ಸಿಯನ್ನು ಬೇಡವೇ ಬೇಡ ಮೇಡಮ್ ನಾವು ವಿಜಯನೇ ಕರ್ಕೊಂಡೋಗ್ತೀವಿ ಮೇಡಮ್ ಅಂತ ಇದ್ದರು ದೇವರಾಣಿ ನನ್ನ ಹೇಳ್ತಾ ಇಲ್ಲ ಈ ಥರ ಎಷ್ಟೋ ಸ್ಟಾಫ್ ಹೇಳಿದ್ದಾರೆ ನಾವು ವಿಜಯ್ ಕರ್ಕೊಂಡೋಗಿಬಿಡ್ತೀವಿ ಮೇಡಮ್ ಅವ್ಳು ಯಾವ ಎಲ್ಲಿದ್ರು ಆಂಧ್ರಾಗ ಹೋದರೆ ತೆಲುಗು ಮಾತಾಡ್ತಾಯಿದ್ದೆ ತಮಿಳ್ನಾಡಲ್ಲಿ ತಮಿಳ್ ಇದ್ದೆ ಕೇರಳ ಆಗೋದ್ರೆ ತ ಮಲಯಾಳಿ ಬರೋಲ್ಲ ತಮಿಳೇ ಮಾತಾಡಿ ಅವನ್ನೆಲ್ಲ ಕನ್ವೀನ್ಸ್ ಮಾಡಿದೆ ಅದೇ ಇದ್ರ ಕೇಸಲ್ಲಿ ಯಾವ್ರಿಗೋದ್ರೆ ಬಾಂಬೆಗೆಲ್ಲ ಹೋದರೆ ಹಿಂದಿ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ಕಲ್ಕತ್ತಾಗೆ ನಾಲ್ಕು ಸತಿ ಹೋಗಿದ್ದೀನಿ ಬಾಂಬೆಗೆ ಹೋಗಿದ್ದೀನಿ ಇದೆಲ್ಲ ಕೊಡೋಕೆ ವಾರೆಂಟೆಲ್ಲ ಕೊಡೋಕೆಲ್ಲ ಹೋದಾಗ ಅದಕ್ಕೆ ಇನ್ನೊಂದು ಅಂದರೆ ಇದ್ರದ್ದು ಉಪ್ಪಾರಪೇಟೆಯಲ್ಲಿರುವಾಗ ಈ ಎಸ್ ಸಿನಲ್ಲಿ ಪಾಪ ಎಸ್ ಪಿ ಯು ಸಿ ಡೂಪ್ಲಿಕೇಟ್ ಬರೆದು ಬಿಟ್ಟಿದ್ರು ಅಂತೇಳಿ ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಒಂದು ಹದಿನೈದು ಹುಡುಗಿ ಕರ್ಕೊಂಡ್ಬಿಟ್ಟಿದ್ರು ನಮ್ಮ ಕೆ ಸ್ಟೇಷನ್ಗೆ ಡೂಪ್ಲಿಕೇಟ್ ಪಿ ಯು ಸಿ ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಆ ನರ್ಸ್ ಟ್ರೈನಿಂಗ್ ಸೇರಿಕೊಂಡಿದ್ದಾರೆ ಅಂತ ಬ ಒಂದು ನರ್ಸಿಂಗ್ ಸೆಂಟರ್ ಇತ್ತು ಉಪ್ಪಾರ್ಪೇಟೆಯಲ್ಲಿ ಅದರಿಂದ ಕಂಪ್ಲೇಂಟ್ ಬಂದುಬಿಟ್ಟಿತ್ತು ಅದು ಕಂಪ್ಲೇಂಟ್ ಬಂದು ಅಷ್ಟು ಜನ ಹುಡುಗಿರಿದ್ದಾರೆ ಹದಿನೈದು ಜನನ ಕ ವಾರಂಟಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ಬಂದಿತ್ತು ನಾನು ಒಬ್ಬ ಕಾನ್ಸ್ಟೇಬಲ್ಲು ಒಂದು ಎಂಟು ಹೊತ್ತು ಹುಡುಗೀನ ಕರ್ಕೊಂಡ್ಬರೋಕ್ಕೆ ಹತ್ತನ್ನೆರಡು ದಿನ ಸುತ್ತಿದ್ದೀವಿ ವಾರಂಟ್ಗಳಿಷ್ಟು ಎತ್ಕೊಂಡ್ಬಿಟ್ಟು ಹೋಗ್ಬಿಟ್ವಿದ್ದಿ ವ ಎಷ್ಟೇ ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ ಅಲ್ಲಿವರೆಗೂ ಹೋಗಿದ್ವಿ ಫಸ್ಟ್ ಅಲ್ಲಿಗೆ ಹೋಗ್ವಿ ಅಲ್ಲಿಂದ ಇನ್ನೊಂದು ಧಾರವಾಡಕ್ಕೆ ಬಂದ್ವಿ ಧಾರವಾಡದಿಂದ ಮಂತ್ರಾಲಯಕ್ಕೆ ಬಂದ್ವಿ ಮಂತ್ರಾಲಯ ಹತ್ರ ಒಂದಿತ್ತು ಮಂತ್ರಾಲಯದಿಂದ ತಮಿಳ್ನಾಡಿಗೆ ಹೋದ್ವಿ ತಮಿಳ್ನಾಡಿಂದ ಅಲ್ಲಿ ಯಾವುದೋ ಒಂದು ಊರಲ್ಲಿ ಒಂದು ಎರಡು ಹುಡುಗಿರು ಸಿಕ್ಕಿದ್ರು ಅವ್ರ ಮನೆಗಳಿಗೆ ಹೋಗಿ ಈ ಥರ ಎಲ್ಲ ಕೊಟ್ಟು ನೀವು ಅಟೆಂಡ್ ಮಾಡಲೇಬೇಕು ನೀವು ಮಾಡಿರೋ ಕೆಲಸ ಪಾಪ ಮದುವೆಗಳಾಗಿ ಮಕ್ಕಳಾಗಿ ಎಲ್ಲ ಆಗಿಬಿಟ್ಟಿದ್ದಾರೆ ಅವಾಗ ಕೇಸಾಗಿತ್ತು ಮೊದಲು ಕೊಟ್ಬಿಟ್ಟಿದ್ದಾರೆ ಅವರು ನಷ್ಟ ಟ್ರೈನಿಂಗ್ ತಗೊಂಡ್ಬಿಟ್ಟಿದ್ದಾರೆ ಆಮೇಲೆ ಒಂದು ಸರ್ತಿ ಕೇಸಾಗೋಯ್ತು ಇರೋವಾಗ ಆ ಕೇಸಾಗಿದ್ದಕ್ಕೆ ಹುಡುಗೀನು ಕರ್ಕೊಂಡ್ಬರ್ಬೇಕು ಅಂತ ನಾನು ಮಹದೇವಪ್ಪ ಅಂತ ಇಬ್ಬರು ಪೊಲೀಸವರೇ ಅಲ್ಲಿ ಹೋಗಿ ಎಲ್ಲ ಊರು ಹಾಕೊಂಡ್ವಿ ಅಂದರೆ ನಮ್ಮ ಲೇಡೀಸ್ ಮಾತ್ರ ಎಲ್ಲರೂ ಅಂತ ಅಂತಾಯಿದ್ರು ಲೇಡೀಸ್ ಕೇಸ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಕಳ್ಸು ಕಳ್ಸು ಬಿಡ್ತಾಯಿದ್ರು ನಾನು ಯಾವ ಹಿರಡಿಯಾಗಿದ್ದೆ ಹೋಗೋದಕ್ಕೆ ನಮ್ಮ ಮನೆಗೆ ಪ್ರಾಬ್ಲಮ್ ಇಲ್ಲದೆ ನೋಡ್ಕೊಳ್ತಾ ಇದ್ರು ನಮ್ಮ ಮನೆಯಲ್ಲಿ ನಿಜಾಲೂ ಹೇಳ್ಬೇಕಾದ್ರೆ ಇವರಪ್ಪ ಒಂದು ಮಾತು ಅಂತ ಇರಲಿಲ್ಲ ಈಗ ತ್ರೀ ಇಯರ್ಸ್ ಆಯಿತು ಹೋಗಿ ಎಕ್ಸ್ಪರ ಅದೇ ಏನೂ ಹೇಳ್ತಾ ಇರಲಿಲ್ಲ ಡ್ಯೂಟಿನ ಹೋಗು ಡ್ಯೂಟಿನಲ್ಲಿ ಇರು ಪಾಪ ನಾನು ಮೆಂಟ್ಲ ಅದೇ ಉಟ್ಪಾರ್ ಹತ್ರ ಮೆಂಟ್ಲ್ ಆಸ್ಪತ್ರೆ ಇದ್ದೆ ಅಂತ ಹೇಳಿಲ್ಲ ಎರಡು ದಿನ ಒಂದು ಕೇಸಲ್ಲಿ ಎಲ್ಲ ಸ್ಪೆಷಲ್ ಡ್ಯೂಟಿ ಅಲ್ಲಿಗೆ ಊಟ ತಂದು ಕೊಟ್ಟರು ಸೈಕಲಲ್ಲಿ ಸೈಕಲಲ್ಲಿ ನಮ್ಮ ಯಜಮಾನ್ರು ಈವನ್ ನಾನು ರಾಜಾಜಿನಗರ ಮನೆ ಇತ್ತು ಯಶವಂತಪುರದಲ್ಲಿದ್ದೆ ಇದೆಲ್ಲ ಆಗಿತ್ತು ನಮ್ಮ ಮನೆಯಲ್ಲಿ ಸ್ಟ್ರೈಕಲ್ ಆಗಿ ಬಸ್ ಎಲ್ಲ ಬಂದಾಗ್ಬಿಟ್ಟಿತ್ತು ಬೆಂಗಳೂರು ಆರು ಗಂಟೆಗೆ ಡ್ಯೂಟಿ ಬರಬೇಕು ಅಂದರು ನನ್ನ ಯಶವಂತಪುರದ ಇದು ರಾಜಾಜಿನಗರಿಂದ ಸೈಕಲ್ ಮೇಲೆ ಕರ್ಕೊಂಡ್ಬಂದು ಸ್ಟೇಷನ್ ಬಿಡ್ತಾ ಹಾಂ ನಮ್ಮ ಯಜಮಾನರು ಅವರು ಪ್ಲೇವುಡ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಅಲ್ಲೇ ಯಶವಂತಪುರ ಪ್ಲೇವುಡ್ ಫ್ಯಾಕ್ಟ್ರಿ ಇತ್ತು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿದ್ರು ಅಂತ ಹಂಗೆ ಅಲ್ಲೇ ಇದ್ದರು ಅಂದರೆ ಸೈಕಲ್ ಮೇಲೆ ಕರ್ಕೊಂಡ್ಬಿಡ್ತಾ ಇದ್ರು ಇವನ್ ಎಂಟು ತಿಂಗಳು ಬಸ್ರಿ ಬೇರೆ ನಾನು ಅವಾಗ ಅಂಥದ್ದು ಸೈಕಲ್ ಮೇಲೆ ಬಂದು ನಾನು ಬಿಟ್ಟು ಹೋಗ್ತಾಯಿದ್ರು ಆ ಥರ ನಮ್ಮ ಯಜಮಾನರು ತುಂಬ ಸಪೋರ್ಟ್ ಮಾಡೋರು ಕೋಆಪ್ರೇಟ್ ಮಾಡೋರು ಮನೆ ಸಪೋರ್ಟ್ ಇತ್ತು ನಮ್ಮ ನಾದ ಎಲ್ಲರೂ ಅಷ್ಟೇ ಡೇ ಆ್ಯಂಡ್ ನೈಟ್ ಡ್ಯೂಟಿಗೆ ಹೋಗ್ತಾಯಿದ್ದೆ ಉಪಾರ ಪೇಟೆಲ್ಲ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಬಿಟ್ಟರೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಮನೆಗೆ ಬರ್ಸ್ತಾಯಿದ್ದೆ ನಂಬ್ತಿರೋ ಬಿಡ್ತಿರೋ ಡೈಲಿ ಎಷ್ಟು ದಿನ ಹಂಗೆ ಮಾಡಿಬಿಟ್ಟಿದ್ದೀನೋ ಅವರ್ ಅಂತ ನಮಗೇನು ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡ್ತೀಯ ಅಂತ ಬರ್ಕೊಟ್ಟಿದ್ವಿ ನಾವು ಎಷ್ಟೊತ್ತಾದರೂ ಯಾವ ಕರೆದ್ರೂ ಡ್ಯೂಟಿಗೆ ಹೋಗ್ತೀವಿ ಎಷ್ಟೊತ್ತಾದರೂ ಡ್ಯೂಟಿ ಮಾಡ್ತೀವಿ ಅಂತ ಬರ್ಕೊಟ್ಸ್ ಬರ್ತ್ಕೊಬಿಟ್ಟಿದ್ರು ಫಸ್ಟೇ ನಾವು ರೂಲ್ಸ್ ಹಂಗೆ ಅಂದರೆ ಅದು ಒಂಥರ ಡ್ಯೂಟಿ ಅಂತ ಪೊಲೀಸಲ್ಲಿ ಇಷ್ಟೇ ಅವರ್ ಡ್ಯೂಟಿ ಮಾಡಬೇಕು ಅಂತಿಲ್ಲ ಯಾವ ಆಫೀಸರ್ಸ್ ಹತ್ರನೂ ನಾವು ಕೇಳೋ ಹಂಗೂ ಇರಲಿಲ್ಲ ಎಂಟು ತಾನೇ ಸರ್ ಡ್ಯೂಟಿ ಗೌರ್ಮೆಂಟ್ ಡ್ಯೂಟಿ ಅಂತ ಆ ಥರ ಡ್ಯೂಟಿಗಳು ಎಷ್ಟೋ ಸತಿ ಎಸ್ಕಾಟ್ ಇರಬೇಕಾಯ್ತು ಎಸ್ ಎ ಇಡೋದು ಸಾಯಂಕಾಲದ ಕೆಲಸನೇ ಆದರೆ ತಿರ್ಗಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ಅದೇ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಬರ್ತಾಯಿದ್ದೆ ನೈಟ್ ಡ್ಯೂಟಿ ಅಂತೂ ಲೆಕ್ಕ ಇಲ್ಲದಷ್ಟು ಮಾಡಿಬಿಟ್ಟಿದ್ದೀನಿ ನಾನು ನೈಟ್ ಡ್ಯೂಟಿ ಮಾಡೋಕ್ಕೂ ಎಸ್ಕಾ ಡ್ಯೂಟಿ ಮಾಡೋಕ್ಕು ನಾನು ಹೇಳ್ಕೊಳಕಲ್ಲ ಎಲ್ಲರೂ ಸೈ ಅಂತ ಇದ್ರು ಶಿವರಾಮ್ ಸಾಹೇಬ್ರೇ ಹೇಳಿದ ನನ್ನ ಹೈದ್ರಾಬಾದಲ್ಲಿ ಕೂಡ ಹೇಳಿದರು ನೋಡಮ್ಮೆ ಇಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದಾರೆ ಒಂದು ಕೇಸ್ ಹಿಡಿಬೇಕಂದ್ರೆ ಎಷ್ಟು ಆ ಥರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದರು ಇನ್ನು ಇವಾಗ ಹೇಳೋ ಹಂಗಿದೆ ನಂಗೆ ಹದಿನೈದು ಹದಿಮೂರು ಹದಿನಾಲ್ಕು ವರ್ಷ ಆಯ್ತಾ ಇದ್ರು ಹೇಳಿ ಆದರೆ ಈಗ ಇನ್ನೂ ಹೇಳ್ದಂಗೆ ಇದೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಶಿವರಾಮ್ ಸಾಹೇಬ್ರಿಗೆ ಗೊತ್ತಾ ಅದಕ್ಕೆ ಅವ್ರಿಗೆ ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ನನಗೆ ಖುಷಿಯಾಗೋಯ್ತು ಶಿವರಾಮ್ ಸಾಹೇಬ್ರಂಥ ಸಾಹೇಬು ನನ್ನ ಲೈಫಲ್ಲಿ ನೋಡಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ನನ್ನ ಸರ್ವೀಸಲ್ಲಿ ಶಿವರಾಮ್ ಸಾಹೇಬ್ರ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ನನಗೆ ಅಷ್ಟು ಇದಾಗಿ ಮಾಡಿದ್ದಾರೆ ಅಷ್ಟು ರೆಸ್ಪೆಕ್ಟು ಕೊಡ್ತಾಯಿದ್ರು ಅವರು ಒಬ್ಬ ಡಬ್ಲ್ಯೂ ಸ್ಟಾಪನ್ನು ಒಂಥರ ಮುಂದಿನ ಬೈದಿದ್ದಿಲ್ಲ ಒಂದು ದಿನ ತೊಂದರೆ ಕೊಟ್ಟಿದ್ದಿಲ್ಲ ಡಬ್ಲ್ಯೂ ಸ್ಟಾಪ್ಗೆ ಏನಾದರೂ ಕಷ್ಟ ಸುಖ ಇದೆ ಸರ್ ನಾವೀಗ ರಜಾ ಬೇಕು ಸರ್ ನಮಗಿದೆ ಅಂದ್ರೆ ತಕ್ಷಣ ಹೋಗ್ತಾಯಿದ್ರು ಇವನ್ ನಮ್ಮ ಶಿವರಾಮ್ ಸಾಹೇಬ್ರ ಹತ್ರನೇ ಇರೋವಾಗಲೇ ನಮ್ಮ ಹಸ್ಬೆಂಡ್ಗೆ ಪೈಸಾಗಿ ಅದು ಆಗಿ ತೊಂದರೆ ಆಗಿಬಿಟ್ಟಿತ್ತು ಇವನ್ ಮಲ್ಲಿಗೆ ನರ್ಸಿಗೆ ನಮ್ಗೆ ಸೇರ್ಪೇಕ್ ಆಗಿತ್ತು ನಮ್ಮ ಯಜಮಾನ್ರಿಗೆ ಈ ಥರ ತೊಂದರೆ ಆಗಿಬಿಟ್ಟಿದೆ ಸಾರ್ ಅಂದೆ ತಕ್ಷಣ ಹೋಗಮ್ಮ ಹೋಗಮ್ಮ ಅಂತ ಹೇಳಿ ಕಳಿಸಿದ್ರು ಆಮೇಲೆ ನಮ್ಮ ಆರೋಗ್ಯ ಭಾಗ್ಯ ಇದಕ್ಕೆಲ್ಲ ತಕ್ಷಣ ರೆಕಮೆಂಡ್ ಮಾಡಿದರು ಅದೇ ಥರ ನಮ್ಮ ಎ ಸಿ ಬಿಗಳು ಇದ್ದರು ಅವ್ರುಗಳು ಅಷ್ಟೇ ನಮ್ಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಸರ್ ಉಪ್ಪಾರ ಅಷ್ಟು ಡ್ಯೂಟಿ ಮಾಡೋವಾಗಂದ್ರು ನಮಗೆ ಕಷ್ಟ ಡ್ಯೂಟಿ ಅಷ್ಟು ಮಾಡ್ತಾಯಿದ್ರು ಕಷ್ಟ ಅಂತ ಅನ್ನಿಸ್ತಿಲ್ಲ ಒಂಥರ ಪ್ರೀತಿಯಾಗಿ ಮಾಡ್ತಾಯಿದ್ದೆ ಡ್ಯೂಟಿನ ಅಷ್ಟು ಥರ ಸಾಹೇಬ್ರ ತಿರ್ಗಾ ಬಿ ಜಿ ಕುಮಾರ್ ಇದ್ದರು ಅವರು ಪರವಾಗಿಲ್ಲ ಮುದುಗಿಂತ ಇದ್ದರು ಅವ್ರ ಜೊತೆ ಎಲ್ಲನೂ ಕೆಲಸ ಮಾಡಿದ್ದೀನಿ ಆದರೆ ಅವರೆಲ್ಲನೂ ನಮ್ಮ ಶಿವರಾಮ್ ಸಾಹೇಬರು ಅಷ್ಟು ಕ್ಲೋಸಾಗಿ ಇದು ಮಾಡ್ತಾ ಇರಲಿಲ್ಲ ಇವರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು ಇವ್ರದ್ದು ಬೇಕಾದಷ್ಟು ಕೇಸ್ ಬರ್ತಾಯಿತ್ತು ಎಲ್ಲ ಕೇಸ್ಗು ನಮ್ಮನ್ನು ಎಷ್ಟು ಇದು ಮಾಡಿತು ಎಸ್ಕಾಟುಗಳು ಅಲ್ಲಿ ಉಬ್ಬಾರ ಇದ್ದಾಗ ಸೆಂಟ್ರಲ್ ಜೈಲ್ ಡ್ಯೂಟಿ ಎಸ್ಕಾಟ್ಗಳು ಇವನ್ ಕ್ರಿಕೆಟ್ ಡ್ಯೂಟಿ ಎಲ್ಲಾದರೂ ಹೋದರೂ ಅಷ್ಟೇ ಸೈಬರು ಭೇದ ಭಾವ ಮಾಡದೆ ನಮ್ಮನ್ನು ಜೀಪಲ್ಲೇ ಕೂಡಿಸ್ಕೊಂಡು ನಮಗೆ ಒಂಥರ ನಾವು ಕ್ರಿಕೆಟ್ ಒಳ್ಳೆ ಒಳಗಡೆ ಹೋಗೋಕ್ಕೂ ಬಿಡ್ತಾಯಿದ್ರು ಎಲ್ಲ ಕಳಿಸ್ಬಿಟ್ರೆ ನಮ್ಗೇನು ಕೆಲಸ ಅಲ್ಲ ಅದು ಕಾಯಬೇಕಲ್ಲ ಅಷ್ಟು ಇದಾಗಿ ನಮ್ಮನ್ನು ಇದು ಮಾಡಿಕೊಂಡು ಇಲ್ಲದೆ ನಮ್ಮನ್ನು ನೋಡ್ಕೋತಾಯಿದ್ರು ಅಷ್ಟು ಚೆನ್ನಾಗಿ ಊಟ ತಿಂಡಿ ಕಟ್ಸೋದು ಅಷ್ಟೇ ಅಷ್ಟೇ ಎಷ್ಟು ಕೊಟ್ಟಿದ್ದಾರೋ ಪುಣ್ಯಾತ್ಮರು ಸರ್ ನಿಜಾಲ್ ಎಲ್ಲರಿಗೂ ಅಷ್ಟು ಅವರು ಇದ್ದ ಕಡೆ ಊಟ ಇಲ್ಲ ಅಂತಿಲ್ಲ ಆ ಸಾಹೇಬರು ಅಷ್ಟು ಎಲ್ಲ ಸ್ಪೆಷಲ್ ಡ್ಯೂಟಿ ಆಗಲಿ ಫಸ್ಟ್ ಊಟ ಕಲಸಿಂತ ಇದ್ರು ಈವನ್ ನಮ್ಮ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆಲ್ಲ ಕರ್ಕೊಂಡೋಗಿ ಊಟ ಎಲ್ಲ ಕೊಡಿಸ್ತಾಯಿದ್ರು ಅಲ್ಲೇ ನೆಬ್ರಿ ಶಾಪ್ ಅಲ್ಲ ಎಲ್ಲ ಶಾಪ್ಗಳಿಗೆಲ್ಲ ಊಟ ಕೊಡಿಸಿದ್ದಾರೆ ಯಾವ ಸಾಹಿಬನೂ ನೋಡಿಲ್ಲ ನಾನು ಅಂತಾರೆ ಕೇಸ್ಗಳದೇ ಎಲ್ಲ ಅಂತ ಅವ್ರ ಜೊತೆ ಎಲ್ಲ ಲೇಡೀಸ್ ಇದ್ರೆ ಮಾತ್ರ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಅದೇ ಮರ್ಡರ್ ಕೇಸ್ ಆಯಿತು ಆವಾಗೆಲ್ಲ ಅವ್ರ ಜೊತೆ ಇದ್ದೆ ಶಾಂತಿ ಲಾಡ್ಜಲ್ಲಿ ಒಂದು ಮರ್ಡರ್ ಆಯಿತು ಅಂತೇಳಿಲ್ವ ಶಾಂತಿ ಲಾಡ್ಜಲ್ಲಿ ಗಂಡ ಅಂತ ಇಬ್ಬರು ಬಂದು ಎಂತಿನ ದಿಂಬಾಕಿ ಸಾಯಿಸಿಬಿಟ್ಟಿದ್ರು ಗಂಡ ಸಾಯಿಸಿಬಿಟ್ಟು ಹೊರಟೋಗಿಬಿಟ್ಟಿದ್ದ ಬೆಳಿಗ್ಗೆ ಲಾಡ್ಜಲ್ಲಿ ಗೊತ್ತಾಯಿತು ಆಮೇಲೆ ಲಾಡ್ಜಲ್ಲಿ ಗೊತ್ತಾದ ನಮ್ಮನ್ನು ಬಂದು ಕರೆದ್ರು ನಾನು ಆವಾಗ ಡ್ಯೂಟಿನಲ್ಲಿದ್ದೆ ಆವಾಗ ಡ್ಯೂಟಿನಲ್ಲಿದ್ದರೆ ಸೈಬ್ರೂ ಅಲ್ಬಾಮಾ ಹಿತಕ್ಕೆ ಅಂತ ಹೇಳಿದರು ಅಲ್ಲಿ ಹೋಗಿ ಇದು ಮಾಡಿದ ಮೇಲೆ ಆ ಹೆಂಗಸ್ರ ಥರನೇ ಇದ್ದೆ ನಾನು ಸುಮಾರೊತ್ತು ಹತ್ರ ಇದ್ದು ಎಲ್ಲ ಆಫೀಸಸ್ ಬಂದಾಗ ಇನ್ವೆಸ್ಟಿಗೇಷನ್ ಸಹಾಯ ಮಾಡ್ತಾಯಿದ್ದೆ ಅಂದರೆ ಲೇಡೀಸ್ ಅಲ್ವಾ ನಾವು ಲೇಡೀಸ್ ಇದ್ದಾಗ ಲೇಡೀಸನ್ನೇ ಆಗಿ ನೋಡ್ಕೋಬೇಕು ಏನು ಇದೆಲ್ಲ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಆ ಕೇಸಲ್ಲಿ ಅವ್ರು ಬಾಡಿ ಹೋಗೋವರೆಗೂ ನಾನು ಅಲ್ಲೇ ಇದ್ದೆ ಬಾಡಿ ಮೇಲೆ ಇನ್ವೆಸ್ಟಿಗೇಷನ್ ಸಾಹೇಬ್ರು ಅದನ್ನು ಹೆಂಗೆ ಮಾಡಿದ್ರು ಗೊತ್ತಾ ಒಂದು ಬರೀ ಒಂದು ಕುಂಕುಮದ ಚೀಟಿ ಆ ದೇವಸ್ಥಾನದಲ್ಲಿ ಯಾವುದೋ ಒಂದು ಕುಂಕುಮ ತೊಗೊಂಡಿದ್ರು ಅವರು ಒಂದು ಚೀಟಿ ಇತ್ತು ಆ ಕುಂಕುಮದಲ್ಲಿ ಹೆಸರಿತ್ತು ಆ ಹೆಸರು ಇಟ್ಕೊಂಡು ಬೇರೆ ಎಲ್ಲೋ ಚಿತ್ರದುರ್ಗ ಹತ್ರ ಹೋಗಿ ಆ ಟ್ರೇಸ್ ಮಾಡ್ಕೊಂಬಂದರು ಗಂಡನ ಮರಡ ಆ ಎಮ್ಮ ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಫಸ್ಟು ಯಾರಿದು ಇದು ಯಾರು ಲಾಡ್ಜಿಗೆ ಬಂದಿದ್ದಾರೆ ಹೇಗೆ ಏನು ಅಂತ ಗೊತ್ತಿಲ್ಲ ಅಂಥದ್ದು ಸಹೇಬರು ಇವ ಈವನ್ ಒಂದು ವಾರ ಹತ್ತು ದಿನದಲ್ಲೇ ಆ ಕೇಸನ್ನು ಟ್ರೇಸ್ ಮಾಡಿದ್ರು ಅವರು ಆ ಬರೀ ಒಂದು ಕುಂಕುಮ ಚೀಟಿ ಒಂದು ಬ್ಯಾಗಲ್ಲಿ ಬರೀ ಆ ಪ್ರಸಾದ ತೊಗೊಂಡು ಇಟ್ಕೊಂಡಿದ್ದಾರಲ್ಲ ಆ ಚೀಟಿ ಒಂದಿತ್ತು ದೇವಸ್ಥಾನದ್ದು ಆ ಚೀ ದೇವಸ್ಥಾನ ಹೋಗಿ ಆಯಮ್ಮ ಎಲ್ಲೋ ಟೀಚರ್ ಕೆಲಸ ಮಾಡ್ತಾರೆ ಅಂತೇಳಿ ಒಬ್ರಿಗೊಬ್ರು ಮದುವೆ ಆಗಿ ಲವ್ ಮ್ಯಾರೇಜ್ ಮಾಡಿಕೊಂಡು ಇಬ್ಬರು ಬಂದಿದ್ದಾರೆ ಸ್ವಲ್ಪ ದಿನ ಆಗಿದ್ದು ಬಿಟ್ಟಿದ್ದಾರೆ ಅಂತೇನೋ ಬಂತು ಆಮೇಲೆ ಆ ಕೇಸ್ ಎಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿದ್ರು ಸರ್ ಸಾಹೇಬ್ರು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಫಸ್ಟು ಅವ್ರು ಹಂಗೇನೆ ಅಶೋಕ್ ಕುಮಾರ್ ಸಾಹೇಬ್ರು ಅಷ್ಟೇ ಕೆಲಸ ಅಂದರೆ ಸ್ಪೆಷಲ್ ಡ್ಯೂಟಿಗಳಿಗೆಲ್ಲ ಚಿಕ್ಕಪೇಟೆ ಇದ್ರು ಅಲ್ಲಿ ಹೋಗ್ತಾ ಇದ್ವಿ ನಾವು ಸ್ಪೆಷಲ್ ಡ್ಯೂಟಿ ಏನಾದರೂ ಇದ್ರೆ ಒಬ್ರಿಗೊಬ್ರು ಈ ಸ್ಟೇಷನ್ ಅವರು ಆ ಸ್ಟೇಷನ್ ಅವರು ಎಲ್ಲ ಕರ್ಸ್ಕೊತಾ ಇದ್ರು ಅದಕ್ಕೆ ಹೋಗ್ತಾ ಇದ್ವಿ ಚಿಕ್ಕಪೇಟೆಗೆ ಈವನ್ ಡ್ಯೂಟಿ ಸ್ಪೆಷಲ್ ಡ್ಯೂಟಿಗಳೆಲ್ಲ ತುಂಬ ಮಾಡ್ತಾಯಿದ್ವಿ ಸ್ಪೆಷಲ್ ಡ್ಯೂಟಿಗೆ ಇದ್ದರು ಕರ್ಗ ಆಗಿದ್ರೆ ಆಮೇಲೆ ಕರ್ಗ ಡ್ಯೂಟಿನಲ್ಲಿ ಅಲ್ಲೇ ಒಂದು ದೇವಸ್ಥಾನ ಇತ್ತು ಆ ಕರ್ಗ ಆಗ್ತಾಯಿತ್ತು ಆಮೇಲೆ ವರ್ಷ ವರ್ಷವೂ ಪಟಾಕಿ ಇದೆಲ್ಲ ಹಬ್ಬ ಎಲ್ಲ ಬರುತ್ತಲ್ಲ ದೀಪಾವಳಿಗೆ ದೀಪಾವಳಿ ಬಂದಾಗ ಸೇಟುಗುಳ್ದೆಲ್ಲ ತುಂಬ ಇದೆ ಅದಕ್ಕೋಸ್ಕರ ಅಲ್ಲೆಲ್ಲ ಇದಾಕಿಂತ ಕಳಿಸ್ತಾಯಿದ್ರು ಅದಕ್ಕೆ ಸ ತುಂಬ ಸತಿ ಅಶೋಕ್ ಕುಮಾರ್ ಸಾಹಿಬ್ರಿ ಇರೋವಾಗಲೂ ಡ್ಯೂಟಿಗೆ ಹೋಗಿದ್ದೀನಿ ಅಲ್ಲಿ ತುಂಬ ಇದು ಮಾಡ್ತಾಯಿದ್ರು ಇಲ್ಲಿಂದ ಸಾಯಿಬ್ರ ಜೊತೆ ನಾವೆಲ್ಲ ಹೋದ್ವಿ ಫಸ್ಟ್ ಅಂದರೆ ಸಾಹೇಬರಿಗೆ ಒಂದು ಯಂಗ್ಸ್ ಬಂದು ಮಾಹಿತಿ ಕೊಟ್ಟಿದ್ದರು ಈ ಥರ ಹೈದರಾಬಾದಲ್ಲೇ ಸಿಕ್ಕಂದ್ರಾಬಾದಲ್ಲೇ ಒಬ್ಬರಿದೆ ಹನುಮನ್ ಕಡೆ ಅವರು ಇದ್ದಾರೆ ಹನುಮ ವೆಂಕಟೇಶ ಇನ್ನೂ ಇಬ್ಬರು ಮೂರು ಜನ ಇದ್ದರು ಅಂತ ಅದಕ್ಕೋಸ್ಕರ ನಾನು ಸಾಹೇಬ್ರ ಇದ್ಕೊಂಡು ನನ್ನ ಜಯಲಕ್ಷ್ಮಿ ಅಂತ ಇನ್ನೊಬ್ಬರಿದ್ದರು ಚಿಕ್ಕಪೇಟೆ ಅವರು ಅವರು ನಮ್ಮ ಸ್ಟೇಷನಲ್ಲಿ ಇಬ್ಬರು ಇದ್ದರು ಬೇಕಾಗುತ್ತೆ ಸ್ಟೇಷನಲ್ಲಿ ಅಂತ ಅಲ್ಲಿ ಇಟ್ಬಿಟ್ಟು ನಮ್ಮಿಬ್ಬರನ್ನ ಸೆಲೆಕ್ಷನ್ ಮಾಡಿಕೊಂಡು ಕರ್ಕೊಂಡೋದ್ರು ನನ್ನ ಜಯಲಕ್ಷ್ಮಿನ ಸಾಹೇಬರು ಆಮೇಲೆ ಇನ್ನು ನಾಲ್ಕು ಜನ ಸಬ್ ಸಬ್ಇನ್ಸ್ಪೆಕ್ಟ್ ಇನ್ನೊಬ್ಬರು ಇನ್ನು ಎರಡು ಮೂರು ಬಿ ಎಸ್ ಎಸ್ ಎಲ್ಲರೂ ಹೋದ್ವಿ ವ್ಯಾನ್ ಮಾಡ್ಕೊಂಡು ಇಲ್ಲಿಂದ ಹೋದ್ವಿ ಸಿಕಿಂದ್ರಾಬಾದ್ಗೆ ಅಲ್ಲಿಂದ ಹೋದ್ಮೇಲೆ ನಾವು ಹೋಗೋ ಅಷ್ಟೊತ್ತಿಗೆ ರಾತ್ರಿ ಆಯಿತು ಸೇರೋದು ಸೇರಿ ಹೋಟ್ಲಲ್ಲಿ ಇದ್ವಿ ತಿರ್ಗಾ ಅವಾಗಲೇ ಹೋಗ್ಬಿಡೋಣ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸಾಹೇಬರು ನಾವು ಹೋಗಿ ರಾತ್ರಿ ಅಷ್ಟೊತ್ತಿಗೆ ಒಂದು ಗಂಟೆ ಏನು ಶುರು ಮಾಡಿದ್ವಿ ಅಲ್ಲಿಂದ ಅವನ್ನ ಹುಡುಕ್ಕೊಂಡು ಹೋಗ್ಬೇಕಾದ್ರೆ ನಾವು ಇವನ್ ಅವ್ರ ಥರ ನಾವು ವೇಷ ಕೂಡ ಹಾಕ್ಕೊಂಡೆ ಯಾಕೆಂದರೆ ಒಂಥರ ಸ್ಲಮ್ ಅವ್ರ ಥರ ಇರಬೇಕು ಅಂತೇಳಿ ನಾನು ಅಂಥ ಹಳೆ ಸೀರೆ ಉಟ್ಕೊಂಡು ಒಂಥರ ಬಳೆಗಳು ಅದೆಲ್ಲ ಇದೆಲ್ಲ ಹಾಕ್ಕೊಂಡು ಒಂಥರ ಅವ್ರ ಥರ ಇದು ಮಾಡಿಕೊಂಡು ಆ ಅಮ್ಮನ ಜೊತೆ ಓದೆ ಇನ್ಫಾರ್ಮರ್ ಬಂದ ಬಾತ್ಮೀದ್ರೆಳ ಬಂದಿದ್ಲಲ್ಲ ಅವಳು ಆ ಥರ ಇದ್ಲು ಅದಕ್ಕೋಸ್ಕರ ಅವ್ರ ಜೊತೆ ಹೋದರೆ ಆ ಅಮ್ಮ ಏನು ಹೇಳಿದ್ಲು ಗೊತ್ತಾ ಎಲ್ಲರತ್ರ ಮಾ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಅಂದರು ತೆಲುಗಲ್ಲಿ ಪಿನ್ನಮ್ಮ ಪಿನ್ನಮ್ಮ ಅಂತ ಚಿಕ್ಕಮ್ಮ ಹಾಂ ಮಾ ಪಿನ್ನಮ್ಮ ಪಿನ್ನಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವ್ರ ಕಡೆಯವರು ಯಾರು ಸಿಕ್ಕಿದ್ರು ಅವರೆಲ್ಲ ಎಲ್ಲಿದ್ದಾರೆ ಏನು ಅಂತ ಕೇಳಬೇಕಾದ್ರೆ ನಾವು ಅವು ಅಯ್ಯಮ್ಮನ ಜೊತೆ ಇದ್ದಿದ್ದಕ್ಕೆ ಇವರು ನಮ್ಮ ಊರು ಕಡೆಯವರು ಬಂದಿದ್ದಾರೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ನೋಡಬೇಕಂತೆ ಅವ್ರನ್ನಲ್ಲ ಅಂಥೇಳಿ ಅವಳು ತೆಲುಗುನಲ್ಲೇ ಹೇಳಿ ಇದು ಮಾಡ್ತಾಯಿದ್ರು ಆಮೇಲೆ ಅವ್ರ ಜ ಇದೆಲ್ಲ ಮಾಡಿ ಹುಡುಕಿದ್ಮೇಲೆ ಓ ಅವ್ರು ರಾತ್ರಿ ಒಂದೂವರೆ ಏನೋ ಅವ್ರು ಸಿಕ್ಕಿದಾಗ ಹನುಮಂತ ಇನ್ನೊಬ್ಬ ವೆಂಕಟೇಶ ಇನ್ನೊಬ್ಬರು ಮೂರು ನಾಲ್ಕು ಜನನ ಕರ್ಕೊಂಡು ಒಟ್ಟಲ್ಲಿ ಅವನ್ನೆಲ್ಲ ನಾನು ಡಬ್ಲ್ಯೂ ಸಾಪ್ ಇನ್ನೊಬ್ಬರು ಆಯಮ್ಮ ಎಲ್ಲರೂ ಇದ್ವಿ ನಾವೆಲ್ಲ ಇಟ್ಕೊಂಡ್ಮೇಲೆ ನಮ್ಮ ಸಾಹಿಬ್ರು ಬೇರೆ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ರಲ್ಲ ಇವರೆಲ್ಲ ಆಮೇಲೆ ಬಂದರು ನಾವೆಲ್ಲ ಅವನ್ನಷ್ಟೇ ಅಲ್ಲಿ ನಾವು ಇಳ್ಕೊಂಡಿದ್ದ ಜಾಗ ಒಂದಿತ್ತಲ್ಲ ಅಲ್ಲಿಗೆ ಕರ್ಕೊಂಬಂದು ಅಲ್ಲಿಂದ ಪ್ರೊಡ್ಯೂಸ ಇವ್ರಿಗೆ ಅಲ್ಲಿನ ಸ್ಟೇಷನ್ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಮಾಡಿ ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಬಂದ್ವಿ ಅವಾಗ ಬರೋವಾಗಲೂ ಅಷ್ಟೇ ರಾತ್ರಿ ಅಷ್ಟೊತ್ತಿನಲ್ಲಿ ನಂದ್ಯಾಲ ಅಂತ ಅದು ಬೆಟ್ಟ ಗುಡ್ಡ ಅಂಥ ಇದರಲ್ಲಿ ಸಾಯಿಬ್ರು ಡ್ರೈವ್ ಮಾಡ್ಕೊಂಡು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಸಾಯಿಬ್ರು ತಾನೇ ಡ್ರೈವ್ ಮಾಡ್ಕೊಂಡು ಆ ಇಷ್ಟು ಎಲ್ಲ ತುಂಬ ಕಷ್ಟನಂತೆ ಈ ನಟೋರಿಯಲ್ಸ್ ಅವರು ಇವರು ಇರ್ಲಾ ಇರ್ತಾರೆ ಇಂಥ ಜಾಗದಲ್ಲಿ ಪ್ರಯಾಣ ಮಾಡೋದೇ ಕಷ್ಟ ಅಂದರು ಅಂಥ ಟೈಮಲ್ಲಿ ಸಾಯಿಬ್ರು ಧೈರ್ಯವಾಗಿ ತಾನೇ ಡ್ರೈವ್ ಮಾಡ್ಕೊಂಡು ವ್ಯಾನನ್ನು ಟಿ ಟಿ ಗಾಡಿ ಮಾಡ್ಕೊಂಡೋಗಿದ್ದೆ ಆ ಡ್ರೈವರು ನಿಧಾನ ಮಾಡೋದು ಸರಿ ಇಲ್ಲ ಅಂತೇಳಿ ತಾನು ಇದಾಗಿ ಅಷ್ಟು ಮುತುವರ್ಜಿಯಿಂದ ನಮ್ಮನ್ನು ಕರ್ಕೊಂಡು ಹೋಗಿ ಬಂದರು ಶಿವರಾಮ್ ಸಾಗ್ಬಿರು ನೀವು ಹ್ಞೂ ನಾನು ಜಯಲಕ್ಷ್ಮಿ ಇಬ್ಬರು ಹೋಗಿದ್ವಿ ಅವನ್ನ ನಾವೇ ಇಟ್ಕೊಂಡು ಬಂದಿದ್ದು ನಾವು ಇಟ್ಕೊಂಡು ಅವ್ರಿಗೆ ಫಸ್ಟ್ ನಮ್ಮವರು ಅಂತೇಳಿ ಇನ್ನೊಂದು ಕಡೆ ಅವ್ರ ಕೇಸಲ್ಲೇ ನಾವು ಹೋದಾಗ ಇನ್ನೊಬ್ಬ ಇದ್ದ ಅವನು ಸಾರಾಯಿ ಅಂಗಡಿನಲ್ಲಿ ಕುಡಿತಾ ಇದ್ದ ಸಾರಾಯಿ ಇವರು ಅವನು ಅಮ್ಮ ನೂತಾಗು ನೋವು ತಾಗೊಂದ ಅಲ್ಲ ನಮ್ಮ ತಕ್ಕ ಅವ್ರಿಗೇನು ಗೊತ್ತು ಚಿಪ್ಪಿನಮ್ಮ ಅಂತ ಹೇಳಿದ್ದಕ್ಕೆ ನೂತಗು ನೋವು ತಾಗೊಂಡ ಅಮ್ಮ ತಾಗಲಿದ್ರ ಅಮ್ಮ ತಾಗಲಿದ್ರ ಒಳ್ಳೆಕ್ಕೆ ಅಭ್ಯಾಸ ಉಂಡಿದ್ವು ಅಂತ ಅಮ್ಮನ ಹೇಳಿದ್ಲು ಕುಡಿಯೋದಿಲ್ಲ ಮಾಡೋದಿಲ್ಲ ಅಂತ ಅವರೆಲ್ಲ ಕಲ್ಲು ಕುಡಿತೀಯಾ ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅಂತೆಲ್ಲ ಕೇಳಿದ್ವು ಮಟನ್ ತೀತಿಯಾ ಅಂದರು ನಾವು ಇದೆಲ್ಲ ಇಲ್ಲಪ್ಪ ಅಂದ್ವಿ ಇನ್ನೊಬ್ಬರನ್ನ ಹೋಟ್ಲಲ್ಲಿ ಇಟ್ಕೊಂಡ್ಬಂದ್ವಿ ಅವ್ರನ್ನ ಮೊನ್ನೆ ದಿನಕ್ಕೆ ಅಲ್ಲಿಗೆ ಅಲ್ಲೇ ಎರಡು ಕೇಸಲ್ಲಿ ಐ ಇಬ್ಬರನ್ನ ಇಟ್ಕೊಂಡ್ಬಂದಿದ್ವಿ ಇನ್ನೊಬ್ಬ ವೆಂಕಟೇಶ ಇನ್ನೆಲ್ಲ ಇಟ್ಕೊಂಡ್ ಬಂದಿದ್ದು ಚೆನ್ನಾಗಿ ನೆನಪಿದೆ ಆ ದಂಡುಪಾಳ್ಯ ಹೋದ್ರೂ ಹೋದರೂ ಕೂಡ ಸೆಂಟ್ರಲ್ ಜೈಲ್ ಡ್ಯೂಟಿ ಮಾಡ್ತಾಯಿದ್ದೆ ನಾನು ಎಸ್ ಸೆಂಟ್ರಲ್ ಜೈಲ್ ಎಸ್ ಅದು ಸುಮಾರು ಸತಿ ಮಾಡಿದ್ದೀನಿ ಅವಾಗ ಎಲ್ಲರೂ ನಾನು ಆ ಕಡೆ ಹೋದರೆ ದಂಡುಪಾಳ್ಯವರು ಈ ಕಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಂತಿದ್ದರೆ ಅಯ್ಯ್ ಪಿನ್ನಮ್ಮ ಚಿಂದ್ರ ಪಿನ್ನಮ್ಮ ಹಚ್ಚಿಂದ್ರ ಪಿನ್ನಮ್ಮ ಹಚ್ಚಿದ್ರ ಅಂತ ಇದ್ದರು ಅದೇ ಇಟ್ಕೊಂಡ್ಬಿಟ್ಟಿದ್ರು ಅವರು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಥರ ಆ ಥರ ಮಾಡಿಬಿಟ್ಟಿದ್ರು ನನಗೆ ಆ ಥರ ಆ ಕೇಸಲ್ಲಿ ಅಷ್ಟು ಅವ್ರು ನೆನಪಿಟ್ಕೊಂಡ್ಬಿಟ್ಟಿದ್ರು ನಾನು ನಾನು ಆ ಕೇಸಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ದೆ ಅಂತೇಳಿ ಚೆನ್ನಾಗಿ ಪ್ರಿಯ ಕಲಾ ರಸಿಕರೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಅವ್ರು ಚೆನ್ನಾಗಿದ್ರು ನೋಡೋಕೆ ಕಪ್ಪುಗಿರೋರು ಈ ಬೆಳ್ಳಿಗಿರೋ ನೋಡಿ ಮದುವೆ ಆಗ್ತಾರೆ ಅಂತ ಇದ್ರ ಮೇಲೆ ಇವಳನ್ನ ಯಾರು ಚೆನ್ನಾಗಿದ್ದಾಳೆ ನೋಡ್ಕೊಂಡು ಅಂತ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು ತಿರ್ಗ ಅಲ್ಲಿಂದ ಬಂದಿದ್ಲು ನೋಡೋದಕ್ಕೂ ಚೆನ್ನಾಗಿದ್ಲು ಅವಳೇನು ಮಗುನ ಮಾರೋ ಕಳ್ಳಿ ಅವಳು ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದ್ ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು